ಒಬ್ಬ ವ್ಯಕ್ತಿ ಆಶ್ರಮಕ್ಕೆ ಗುರುಗಳನ್ನ ನೋಡೋಕ್ಕೆ ಬರ್ತಾನೆ. ಅವನು ಸ್ವಭಾವತಃ ಕಳ್ಳ ಆಗಿರ್ತಾನೆ. ಅವನು ಸ್ವಾಮೀಜಿ ಹತ್ರ ಬಂದು, ಗುರುಗಳೇ, ನೀವು ಏನು ಹೇಳಿದ್ರು ನಾನು ಅದನ್ನು ಪಾಲಿಸ್ತೇನೆ, ಆದರೆ ನನಗೆ ಕಳ್ಳತನ ಮಾಡಬೇಡ ಅಂತ ಮಾತ್ರ ಹೇಳಬೇಡಿ, ಯಾಕಂದರೆ ಅದು ನನ್ನ ಸ್ವಭಾವ, ಅದನ್ನು ನಾನು ಬಿಡೋಕ್ಕಾಗಲ್ಲ. ಅದನ್ನು ಬಿಟ್ಟು ನೀವು ಹೇಳೋ ಎಲ್ಲ ಧರ್ಮ ಉಪದೇಶಗಳನ್ನು ಶಿರಸಾವರಸಾಗಿ ಪಾಲಿಸ್ತೀನಿ, ದಯವಿಟ್ಟು ಇದೊಂದು ಮಾತ್ರ ಹೇಳಬೇಡಿ ಅಂತ ಗುರುಗಳಿಗೆ ಹೇಳ್ತಾನೆ. ಅದಕ್ಕೆ ಆ ಸ್ವಾಮೀಜಿ, ಆಯಿತು ನಿನ್ನಿಷ್ಟ, ನೀನು ಕಳ್ಳತನ ಮಾಡಬೇಕಾದರೂ ಪೂರ್ತಿ ಶ್ರದ್ಧೆ ಇಟ್ಟು ಮಾಡು, ಏಕಾಗ್ರತೆಯಿಂದ ಮಾಡು, ಯಾರಿಗಾದರೂ ಶಾಪ ಹಾಕಬೇಕಂದ್ರೂ ಅಷ್ಟೇ ಪೂರ್ತಿ ಪ್ರಜ್ಞೆಯಿಂದ ಶಾಪ ಹಾಕು, ಯಾರಾದರೂ ಬೈಬೇಕಂದ್ರೂ ಮನಸ್ಪೂರ್ವಕವಾಗಿ ಬೈ ಅಂತ ಆ ಕಳ್ಳನಿಗೆ ಉಪದೇಶ ಕೊಡ್ತಾರೆ. ಇದನ್ನು ಕೇಳಿದ ತಕ್ಷಣ ಕಳ್ಳಂಗೆ ಫುಲ್ಲು ಖುಷಿಯಾಗಿ, ಇವ್ರು ಯಾರೋ ಭಾರಿ ಒಳ್ಳೆ ಸ್ವಾಮೀಜಿ, ಕಳ್ಳತನ ಅನ್ನೋದು ನನ್ನ ರಕ್ತದಲ್ಲೇ ಇದೆ, ಅದನ್ನೇ ಪೂರ್ತಿ ಪ್ರಜ್ಞೆ ಇಟ್ಟು ಮಾಡು ಅಂತ ಹೇಳ್ತಾ ಇದ್ದಾರೆ. ಇಂಥ ಒಳ್ಳೆ ಸ್ವಾಮೀಜಿ ಎಲ್ಲಿ ಸಿಗ್ತಾರೆ ಅಂತ ಹೇಳಿ, ಗುರುಗಳೇ, ಇನ್ಮೇಲೆ ನಾನು ನಿಮ್ಮ ಭಕ್ತ, ನೀವು ಹೇಳಿದಷ್ಟನ್ನು ಪ್ರಾಮಾಣಿಕವಾಗಿ ಪಾಲಿಸ್ತೀನಿ ಅಂತ ಹೇಳಿ ಅವ್ರ ಆಶೀರ್ವಾದ ತೊಗೊಂಡು ಕಳ್ಳತನ ಮಾಡೋಕೆ ಹೊರಡ್ತಾನೆ. ಕಳ್ಳತನ ಮಾಡುವಾಗ ಅವನಿಗೆ ಗುರುಗಳು ಹೇಳಿದ್ದು ಜ್ಞಾಪಕಕ್ಕೆ ಬರುತ್ತೆ. ಏನೇ ಮಾಡಬೇಕಾದ್ರೂ ಪೂರ್ತಿ ಪ್ರಜ್ಞೆ ಹಾಗೂ ಏಕಾಗ್ರತೆಯಿಂದ ಮಾಡಬೇಕು ಅಂತ ಹೇಳಿ ಕಳ್ಳತನ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅವನ ಕೈಯಲ್ಲಿ ಆಗೋದೇ ಇಲ್ಲ. ಇವತ್ತು ಯಾಕೋ ದಿನ ಸರಿ ಇಲ್ಲ, ಇವತ್ತೊಬ್ಬರು ಮಹಾತ್ಮರನ್ನು ನೋಡ್ಬಿಡ್ತೀನಿ, ಅದಕ್ಕೆ ಇವತ್ತು ಕಳ್ಳತನ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ, ಹೋಲಿ ಬಿಡು ನಾಳೆಯಿಂದ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ತಾನೆ. ಮಾರನೇ ದಿವಸ ಹೋಗ್ತಾನೆ, ಅವತ್ತೂ ಆಗಲ್ಲ. ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೆಯುತ್ತೆ, ಆದರೂ ಅವನಿಗೆ ಕಳ್ಳತನ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಆಗ ಅವನಿಗೆ ಗಾಬರಿ ಶುರು ಆಗುತ್ತೆ. ಅಯ್ಯೋ ದೇವರೇ, ಇಷ್ಟು ದಿವಸ ಇಷ್ಟು ಸುಲಭವಾಗಿ ಕಳ್ಳತನ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ, ಆದರೆ ಇವಾಗ ಏಕಾಗ್ರತೆಯಿಂದ ಒಂದು ಬ್ಯಾಗಿಗೆ ಕೈ ಹಾಕೋದು ನಡಕ ಶುರು ಆಗುತ್ತೆ, ಇದೇ ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳಿ ಆ ಕಳ್ಳ ವಾಪಸ್ ಗುರುಗಳ ಹತ್ರ ಬರ್ತಾನೆ. ಬಂದು ಕೇಳ್ತಾನೆ, ಅಲ್ಲ ಗುರುಗಳೇ, ನೀವು ನನಗೆ ಅದೇನು ಶಾಪ ಹಾಕಿದ್ರಿ, ನಿಮ್ಮಿಂದ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು, ಇವಾಗ ನಾನು ಏನು ಮಾಡಲಿ, ಕಳ್ಳತನ ಹೆಂಗೆ ಮಾಡಲಿ ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಗ್ತಾ ಹೇಳ್ತಾರೆ, ಅರಿವು ಪ್ರಮುಖವಾದ, ಎಲ್ಲ ತಪ್ಪುಗಳು ಅರಿವಿಲ್ಲದೆ ಸಂಭವಿಸುತ್ತೆ, ಅರಿವಿನಲ್ಲಿದ್ದಾಗ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅಜ್ಞಾನವೇ ಎಲ್ಲ ತಪ್ಪುಗಳಿಗೂ ಮೂಲ ಕಾರಣ.